ನಾನು ಬೆಳಗಿಂದ ನೋಡ್ತಾನೆ ಇದ್ದೀನಿ ಯಾಕೋ ಸ್ವಲ್ಪ ಮಂಕ ಕೂತಿದೀಯ ಯಾಕಮ್ಮ ಏನು ಇಲ್ಲ ಬಿಡಿಪ್ಪ ಮೇಡಂ ನೀ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ ಏನು ಹೇಳು ಅಮ್ಮ ಬದುಕಿದ್ರೆ ನಾಳೆ ಅಮ್ಮನ ಬರ್ತಡೇ ನಾಳೆ ಅಮ್ಮನ ಬರ್ತಡೇ ಅನ್ಬೇಕಾರೆ ಎಷ್ಟು ಸಂಭ್ರಮದಿಂದ ಓಡಾಡ್ತಾ ಇದ್ವಿ ಅದೆಲ್ಲ ನಾಪಕ ಬಂತು ಅಷ್ಟೇಪ್ಪ 4 ತಿಂಗಳಾಯ್ತು ಬಿಡು ಅಳಬೇಡ ಆ ದೇಹರಿಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಯಾರನ್ನ ಬದುಕಿಸ್ತಾನೋ ಯಾರನ್ನ ಸಾಯಿಸ್ತಾನೋ ಹೇಳಕ್ಕೆ ಆಗಲ್ಲ ನೋಡು ಯಾರು ಇಲ್ಲಿ ಇರಬೇಕೋ ಅವರನ್ನ ಬೇಗ ಕರ್ಸ್ಕೊಂಡು ಬಿಡ್ತಾನೆ ಯಾರು ಯಾವತ್ತೋ ಅಲ್ಲೇ ಹೋಗಬೇಕಾಗಿತ್ತೋ ಅವರನ್ನ ಇಲ್ಲೇ ಇರು ಅಂತ ಸ್ಟೇರ್ ಕೊಡ್ತಾನೆ तमाशे अलवा अड़े बैठे बिल्कुल मगो वन निम्शा इन्हें बंद माते हेड़ बे कौन था मद्वेगे पेपर मैट्रिमोनियल कॉलम अडवर्टाइजमेंट बेड अन्लिल्वा पा मद्वेने बेड अंतिया इष्ट बेगंतू बेकागिल्ल अम्म सायक मुंचे हेळिरलिल्वा नीनु अम्मन मुंदेने कूतिरलिल्वा निन्न मदुवे ई वर्षने आगे होगबेकु अंत हेळिरलिल्वा अम्म एनु हेळिद्लु अंत ओदकिद्दागलंतो अवळ मातु केळलिल्ल नानु सायोवाग हेळिद्दन्नादरू केळबारदा केलवरिगे हागे ओदकिद्दागलु अवर मातु नडेयल्ल सत्त मेलु अवर मातु नडेयल्ल होगलि बिडु मदुवे बेड अंद्रे बेड आत्मा अंद्रे निम्मन आत्मा अल दुख पड़े अपा वन निम्ष ಏನಮ್ಮಾ ನಿಮಗೆ ಅಷ್ಟೊಂದು ಬೇಜಾರಾಗುತ್ತೆ ಅಂದ್ರೆ ನೀವು ಹೇಳಿದ ಹಾಗೆ ಕೇಳ್ತೀನಿ ಬಿಡಿ आस्ती काल इल्दे पर्वागिल्ला आस्ती दुड्डे मुख्य आगित्तु इवरु बेरे तरह ಇವರಿಗೆ ಆಸ್ತಿ ದುಡ್ಡು ಏನು ಬೇಕಾಗಿಲ್ಲ ಬೇಕಾಗಿರೋದು ನೀನು ಮಾತ್ರ ವರ್ಷಕ್ಕೆ 5-6 ಲಕ್ಷ ಬರುತ್ತಂತೆ ಬಿಸಿನೆಸ್ ನಲ್ಲಿ ಆಸ್ತಿ ದುಡ್ಡು ಎಲ್ಲ ಇದೆ ಕಾಟ ಕೊಡೋದಕ್ಕೆ ಅತ್ತೆ ಮಾವ ನಾದಿನಿ ಯಾರು ಇಲ್ಲ ಹುಡುಗಿಗೆ ಒಂದು ಕಾಲ ಇಲ್ಲದೆ ಹೋದ್ರು ಪರವಾಗಿಲ್ಲ ಅಂತ ಬರ್ತಿದಾನೆ ಎಲ್ಲ ಚೆನ್ನಾಗಿದೆ ಅದರ ಹುಡುಗ ನಿನಗಿಂತ ಸ್ವಲ್ಪ ದೊಡ್ಡವನು ಅಷ್ಟೇ ದೊಡ್ಡವನು ಅಂದ್ರೆ ಫಾರಿನ್ ನಲ್ಲಿ ಬಿಸಿನೆಸ್ ಮಾಡ್ಕೊಂಡಿದ್ದಂತೆ ಮದುವೆ ಮಾಡ್ಕೊಂಡಿರಲಿಲ್ಲ ಈಗ ಇಂಡಿಯಾಕ್ಕೆ ಬಂದುಬಿಟ್ಟಿದಾನೆ ಮದುವೆ ಮಾಡ್ಕೊತಾನಂತೆ ಹುಡುಗನಿಗೆ ಈಗ 46 ವರ್ಷ ವಯಸ್ಸು ನನಗಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ದೊಡ್ಡವನು
ಅವನನ್ನ ಮದುವೆ ಆಗಬೇಕು ಅಂತ ನೀವು ಅನ್ನೋದಾದ್ರೆ ಅವನನ್ನ ಆಗ್ತೀನಿ ಬಿಡಿ ಈ ಕುಂಟಿನ ನೀವು ಎಷ್ಟು ದಿನ ಅಂತ ನೋಡ್ಕೋತೀರಾ ನಿಮಗೂ ಭಾರ ನನಗೆ ನಾನೇ ಭಾರ ಆ 46 ವರ್ಷದ ಯುವಕನ್ನೇ ಆಗ್ತೀನಿ ಬಿಡಿ ಬೇಜಾರು ಮಾಡ್ಕೋಬೇಡ ನೋಡು ಅಂತಂದೆ ಅಷ್ಟೇ ಮಾಡ್ಕೋ ಅಂತ ನಾನು ಹೇಳಿದ್ವಲ್ಲ ನಾಳೆ ಅವರಿಗೆ ಬರೋದಕ್ಕೆ ಹೇಳಿಬಿಟ್ಟಿದ್ದೀನಿ ನೋಡು ಆಮೇಲೆ ನಿನ್ನ ನಿರ್ಧಾರ ನೀನು ತಗೋ ನಿಮ್ಮ ಅಭಿಪ್ರಾಯ ಏನಪ್ಪ ನಾನು ಆಗಬೇಕು ಅಂತ ಅಲ್ವಾ ನನ್ನ ಅಭಿಪ್ರಾಯ ಕೇಳೋದಕ್ಕೆ ಹೋಗಲೇಬೇಡ ನೀನು ನನಗೆ ಎರಡು ತರ ಅನ್ಸಕ್ಕೆ ಶುರು ಆಗಿಬಿಡುತ್ತೆ ಮೂರು ಹೊತ್ತು ದುಡ್ಡಿಲ್ಲದೆ ತಾಪತ್ರಯ ಪಟ್ಟು ನಾನು ದುಡ್ಡಿರೋ ಸಂಬಂಧ ಅಂತ ಕೂಡಲೇ ಖುಷಿ ಆಗಿಬಿಡುತ್ತೆ ನನ್ನ ಅಭಿಪ್ರಾಯಕ್ಕೆ ಬೆಲೆನೇ ಕೊಡಬೇಡ ನೀನು ನಾನು ಅಷ್ಟೇ ನನ್ನ ಅಭಿಪ್ರಾಯಕ್ಕೆ ಯಾವತ್ತೂ ಬೆಲೆನೇ ಕೊಟ್ಕೊಂಡಿಲ್ಲ ದುಡ್ಡಿರೋ ಹುಡುಗನ ಮದುವೆ ಆಗಿದ್ದಿದ್ರೆ ಸುಖವಾಗಿರಬಹುದಿತ್ತು ಅಂತ ಆಮೇಲೆ ನಿನಗೆ ಅನ್ನಿಸಬಹುದಲ್ವಾ ಅದಕ್ಕೆ ನಾಳೆ ಅವರನ್ನ ಬರಕ್ಕೆ ಹೇಳಿದ್ದೀನಿ ನೋಡು ಆಮೇಲೆ ಬೇಡ ಅಂದ್ಬಿಡು ನಮಗೆ ಏನು ನಷ್ಟ ಒಂದು ಕಪ್ ಕಾಫಿ ತಾನೇ ಹುಡುಗನಿಗೆ 46 ವರ್ಷ ಆದಮೇಲೆ ಸಕ್ಕರೆನೂ ಜಾಸ್ತಿ ಹಾಕಬೇಕಾಗಿಲ್ಲ ಕಾಫಿಗೆ ಬರಲಿ ಬಿಡಿಪ್ಪ